ಹಾಯ್ ಸ್ನೇಹಿತರೆ, ಬೈಬ್ಯಾಕ್ ಅಂದರೆ ಏನು ನಾವು ಇವತ್ತಿನ ವಿಷಯದಲ್ಲಿ ತಿಳ್ಕೊಳಕ್ಕೆ ಹೋಗೋಣ. ಐ ಪಿ ಒ ಮತ್ತು ಎಫ್ ಪಿ ಒ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಐ ಪಿ ಒ ಮತ್ತು ಎಫ್ ಪಿ ಒನ ಯಾವ ಥರ ಇನ್ಸ್ಟಿಟ್ಯೂಟ್ ಮಾಡ್ತಾರೆ ಅಂದರೆ, ಒಂದು ಕಂಪ್ನಿ ಓಪನ್ ಮಾಡಿದಾಗ ಬಂಡವಾಳ ಹೂಡಿಕೆ ಮಾಡಿ ಅವ್ರ ಬಂಡವಾಳ ಬೇಕಂದಾಗ ಅದನ್ನು ಶೇರ್ ಮಾರ್ಕೆಟಲ್ಲಿ SEBIಯಲ್ಲಿ ಎಲ್ಲ ರಿಜಿಸ್ಟರ್ ಮಾಡಿ ಅದರ ರೂಲ್ಸ್ ಎಲ್ಲ ಏನಿದೆ ಅದೆಲ್ಲ ಫಾಲೋ ಮಾಡಿ ಅದನ್ನು ನಾವು ಅವರು ಇಂಟ್ರೊಡ್ಯೂಸ್ ಮಾಡುವಾಗ ನಾವು ಅದನ್ನು ಬೈ ಮಾಡಿರ್ತೀವಿ. ಇನ್ವೆಸ್ಟರ್ಸ್ ಮತ್ತು ಪಬ್ಲಿಕ್ ನಾವು ರಿಟೇಲ್ ಟ್ರೇಡರ್ಸ್ ಎಲ್ಲರೂ ಸೇರಿ ಬೈ ಮಾಡಿರ್ತೀವಿ, ಹೋಲ್ಡ್ ಮಾಡಿರ್ತೀವಿ, ಡೈಲಿ ಟ್ರೇಡ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಬೈಬ್ಯಾಕ್ ಅನ್ನೋದು ಹೇಗಾದ್ರೆ, ಈ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಶೇರ್ಸ್ನ ನಾವು ಟ್ರೇಡ್ ಮಾಡ್ತಾ ಇರ್ತೀವಲ್ಲ, ಅದನ್ನು ನಾವು ಹೋಲ್ಡ್ ಮಾಡಿರ್ತೀವಿ ಶೇರ್ಸನ್ನು, ಅದನ್ನು ಕಂಪ್ನಿ ಮತ್ತೆ ನಿಮ್ಮ ಕಡೆಯಿಂದ ತಗೊಳುತ್ತೆ. ನಾವು ಫಸ್ಟ್ ಐ ಪಿ ಒ ಮತ್ತು ಎಫ್ ಪಿ ಒ ಮುಖಾಂತರ ಕಂಪ್ನಿ ಮುಖಾಂತರ ಶೇರ್ ಮಾರ್ಕೆಟ್ಗೆ ಬರುತ್ತೆ. ಶೇರ್ ಮಾರ್ಕೆಟಲ್ಲಿ ನಾವು ಬೈ ಮಾಡಿ ಹೋಲ್ಡ್ ಮಾಡಿರ್ತೀವಿ ಅಥವಾ ಟ್ರೇಡ್ ಮಾಡ್ತಾ ಇರ್ತೀವಿ. ಅದನ್ನು ಮತ್ತೆ ಕಂಪ್ನಿ ಏನ್ ಮಾಡುತ್ತೆ, ಬೈ ಬ್ಯಾಕ್ ಅಂದ್ರೆ ತಗೊಳುತ್ತೆ, ವಾಪಸ್ ತಗೊಳುತ್ತೆ. ಅಂದ್ರೆ ಡಿಮಾಟ್ ಅಕೌಂಟ್ ಇಂದ ವಾಪಸ್ ತಗೊಳ್ಳಲ್ಲ, ನಾವು ಹೇಗೆ ಮಾರ್ಕೆಟ್ ಸೇಲ್ ಮಾಡಿದ್ವೋ ಆ ರೀತಿ ಅವರು ಮಾರ್ಕೆಟ್ ಅಲ್ಲೇ ವಾಪಸ್ ತಗೊಳ್ತಾರೆ ಅನ್ನೋದು ಇದರ ಉದ್ದೇಶ. ಏನಂತಂದ್ರೆ ಉದಾಹರಣೆಗೆ ಈಗ ಬೈ ಬ್ಯಾಕ್ ಮಾಡ್ಬೇಕಾದ್ರೆ ಒಂದೊಂದು ಕಂಪ್ನಿಯ ಉದ್ದೇಶ ಒಂದೊಂದು ರೀತಿ ಇರುತ್ತೆ, ಅದರ ಬ್ಯಾಕ್ ಗ್ರೌಂಡ್ ಏನಂತ ನಮ್ಗೆ ಗೊತ್ತಿರಬೇಕು. ಬೈ ಬ್ಯಾಕ್ ಮಾಡ್ಬೇಕಾದ್ರೆ ಇದ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅನ್ನೋದು ತುಂಬಾ ವಿಷಯ ಇರುತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಾಗಿರುತ್ತೆ. ಬೈಬ್ಯಾಕ್ ಯಾವತ್ತಿ ಅನ್ನೋದಾದ್ರೆ, ಈಗ ಕಂಪ್ನಿಗೆ ಏನಾಗುತ್ತೆ ಅಂದ್ರೆ, ಈಗ ಡೌನ್ ಹೋಗ್ತಾ ಇರುತ್ತೆ, ಯಾವ್ದೋ ಒಂದು ಇಶ್ಯೂ ಬಂದಿರುತ್ತೆ, ಅದರಿಂದ ಇಲ್ಲ ಯಾನೋ ಯಾವ್ದೋ ಒಂದು ಕಾರಣ ಅಥವಾ ಕಾರಣಗಳಿಂದ ಅದು ಏನಾಗುತ್ತಾ ಇರುತ್ತೆ, ಕಂಪ್ನಿ ಡೌನ್ ಹೋಗ್ತಾ ಇರುತ್ತೆ ರೇಟು. ಈಗ ಉದಾಹರಣೆಗೆ ವಿಪ್ರೋ ಇದೆ, ವಿಪ್ರೋ ಸಹ ಒಂದು ಕಂಪ್ನಿ, ಅದು ಒಂದು ಬ್ರ್ಯಾಂಡೆಡ್ ಕಂಪ್ನಿ. ಅದು ಡೌನ್ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ನು ಮುಂದೆ ಇನ್ನು ಡೌನ್ ಆಗೋಕೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ಕಂಪ್ನಿ ಏನ್ ಮಾಡುತ್ತೆ, ಅದನ್ನ ಬೈಬೇಕು ಅಂತ ಅನೌನ್ಸ್ ಮಾಡ್ತಾರೆ, ಅದನ್ನ ರೈಟ್ ಇಶ್ಯೂ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಇನ್ಫೋಸಿಸ್ ಸಹ ಅದೇ ರೀತಿನೇ, ಅವರು ಸಹ ಕಂಪನಿ ಒಂದು ರೇಂಜ್ಗೆ ಇಷ್ಟಿಗೆ ಅವರು ವ್ಯಾಲ್ಯೂ ಇಟ್ಕೊಂಡಿರ್ತಾರೆ, ಈ ರೇಂಜ್ ಅಲ್ಲಿ ಅವ್ರ ಶೇರ್ಸ್ ಟ್ರೇಡ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ರೇಂಜ್ ಒಳಗಡೆ ಡೌನ್ ಆಗೋ ಸಾಧ್ಯತೆ ಇದ್ರೆ ಅವಾಗ ಏನ್ ಮಾಡ್ತಾರೆ, ಬೈಬ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕೆ ಬೈಬ್ಯಾಕ್ ಮಾಡೋದ್ರಿಂದ ಅವ್ರಿಗೆ ಏನ್ ಲಾಭ ಅಂದ್ರೆ, ಶೇರ್ ವ್ಯಾಲ್ಯೂ ಟ್ರೇಡಿಂಗ್ ಮಾಡಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ವ್ಯಾಲ್ಯೂ ಇದೆಯೋ ಅದನ್ನೇ ಕಂಪ್ನಿಯು ಗ್ರೋತ್ ಆಗ್ತಾ ಹೋಗುತ್ತೆ, ಅದರಿಂದ ಆ ಶೇರ್ಸ್ ಅನ್ನ ಡೌನ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ಇದು ಬೈಬ್ಯಾಕ್ ಮಾಡೋದು ಒಂದು ಸಾಧ್ಯತೆ ಇರ್ತವೆ. ಇನ್ನು ಕೆಲವರು ಫಂಡ್ ಜಾಸ್ತಿ ಇದ್ದಾಗ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮಾಡ್ತಾರೆ, ಅಂದ್ರೆ ಇವಾಗ ಕಂಪ್ನಿ ಇದು ಹೆಚ್ಚು ಲಾಭ ಬರಬಹುದು ಮುಂದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಕೆಲವು ಕಂಪ್ನಿಗಳಿಗೆ, ಅವಾಗ ಏನ್ ಮಾಡ್ತಾರೆ, ಇವಾಗ 100 ರೂಪಾಯಿ ಇರುತ್ತೆ ಶೇರು, ಅದು 1000 ರೂಪಾಯಿ ಆಗ್ಬೋದು ಅಂದ್ರೆ ಪ್ರಾಫಿಟ್ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶ ಇದ್ದಾಗ ಅವ್ರೇನ್ ಮಾಡ್ತಾರೆ, ಬೈಬ್ಯಾಕ್ ತಗೊಳ್ತಾರೆ. ಈ ತರ ಏನೇನೋ ಕೆಲವು ರೀಸನ್ಸ್ ಎಲ್ಲ ಇರ್ತದೆ, ಅವು ಬ್ಯಾಕ್ಗ್ರೌಂಡ್ಸ್ ಏನಂತ ಗೊತ್ತಿರಬೇಕು. ಈಗ ಉದಾಹರಣೆಗೆ ಈಗ ಒಂದು ಶೇರ್ 100 ರೂಪಾಯಿ ಇದೆ ಅನ್ನೋದಾದ್ರೆ, ಅವಾಗ ಅದನ್ನ ಬೈಬ್ಯಾಕ್ ರೈಟ್ ಇಶ್ಯೂ ಮಾಡ್ತಾರೆ, ಒಂದು ಬೋರ್ಡ್ ಮೀಟಿಂಗ್ ಮಾಡಿ ರೈಟ್ ಇಶ್ಯೂ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಬೈಬ್ಯಾಕ್ ರೆಕಾರ್ಡ್ ಡೇಟ್, ರೆಕಾರ್ಡ್ ಡೇಟ್ ಅಂದ್ರೆ ಉದಾಹರಣೆಗೆ 20ನೇ ತಾರೀಕು 7ನೇ ತಿಂಗಳು 2019 ಅವನು ರೆಕಾರ್ಡ್ ಡೇಟ್ ಕೊಡ್ತಾನೆ. ಈ ಡೇಟ್ ಒಳಗಡೆ ನಾವು ಶೇರ್ಸ್ ಅನ್ನು ಹೋಲ್ಡ್ ಮಾಡಿರ್ಬೇಕು ನಮ್ಮ ಡಿಮಾಟ್ ಅಕೌಂಟ್ ಅಲ್ಲಿ. ಎಷ್ಟಂದ್ರೆ ಒಂದು ಉದಾಹರಣೆಗೆ ಒಂದು 1000 ಶೇರ್ಸ್ ಅನ್ನು ನೀವು ಯಾವ್ದೋ ಒಂದು ಕಂಪ್ನಿಯಲ್ಲಿ ತಗೊಂಡಿರ್ತೀರಾ ಅಂದ್ರೆ ಹೋಲ್ಡ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಅದು 20ನೇ ತಾರೀಕು 7ನೇ ತಿಂಗಳು 2019 ಒಳಗಡೆ ಇರಬೇಕು, ಆ ರೆಕಾರ್ಡ್ ಡೇಟ್ ಒಳಗಡೆ ಅಷ್ಟು ನೀವು ಹೋಲ್ಡ್ ಮಾಡಿದ್ರೆ ಅದನ್ನ ನೀವು 25ನೇ ತಾರೀಕು ಒಳಗಡೆ ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಈ ಡೇಟ್ ಒಳಗಡೆ ಅಂದ್ರೆ 20ರಿಂದ 25 5 ದಿವಸ ಟೈಮ್ ಕೊಟ್ಟಿರ್ತಾರೆ, ಆ ಡೇಟ್ ಒಳಗಡೆ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡ್ಬೇಕಾದ್ರೆ ನೀವು ಯಾವ ಬ್ರೋಕರ್ ಅಲ್ಲಿ ನೀವು ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡಿರ್ತೀರಾ ಅವ್ರಿಗೆ ಕಾಲ್ ಮಾಡಿ ಇದ ನಾನು ಬೈಬ್ಯಾಗ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಅದನ್ನ ಅಪ್ಲೈ ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ ನೀವು ಸಹ ಅದನ್ನ ಯಾವ ರೀತಿ ಅಂತ ಅದ್ರ ಬಗ್ಗೆ ನೀವು ಏನಾದ್ರೂ ಕಮೆಂಟ್ ಮುಖಾಂತರ ತಿಳಿಸಿ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬೈಬ್ಯಾಕ್ ಮಾಡೋದು ನಿಮ್ ಬ್ರೋಕರ್ ಗೆಲ್ಲರೆ ಅವರು ಬೈಬ್ಯಾಕ್ ಮಾಡಿ ಕೊಡ್ತಾರೆ. ಅಂದ್ರೆ ಇವಾಗ 1000 ಶೇರ್ಸ್ ತಗೊಂಡಿದ್ರ ಅಂದ್ರೆ ಅವರು ಎಷ್ಟು ಪರ್ಸೆಂಟ್ ಅವ್ರು ಬೈಬ್ಯಾಕ್ ಮಾಡ್ತಾರೆ ಅನ್ನೋದು ಗೊತ್ತಿರ್ಬೇಕು, ಎಷ್ಟು ಪರ್ಸೆಂಟ್ ಎಷ್ಟು ಶೇರ್ಸ್ ಅವರು ಬೈ ಮಾಡ್ತಾರೆ ಅಂತ. ಅವಾಗ ಅವರು 100 ರೂಪಾಯಿ ಇರೋ ಈಗ 100 ರೂಪಾಯಿ ಹೋಗುತ್ತಾರೆ ಶೇರು, ಅವಾಗ ಅದು 120 ರೂಪಾಯಿಗೆ ನಾವು ತಗೊಳ್ತೀವಿ ಅಂದಾಗ ಅಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಈ ತರ ಬೈಬ್ಯಾಕ್ ಮಾಡ್ತಾರೆ ಅಂದ್ರೆ 20 ರೂಪಾಯಿ ಲಾಭ ಬರುತ್ತಲ್ಲ, ಹಂಗಾಗಿ ಪ್ರತಿಯೊಬ್ರು ಬೈ ಮಾಡ್ಲಿಕ್ಕೆ ಹೋಗ್ತಾರೆ. 20 ರೂಪಾಯಿ ಲಾಭ ಅಂದ್ರೆ 100 ರೂಪಾಯಿ ತಗೊಂಡು 120ಗೆ ಮಾರ್ಬಿಡ್ಬೋದು ಅಂತ ಅವಾಗ ಏನ್ ಮಾಡ್ತಾರೆ, ಎಲ್ಲರೂ ಬೈ ಮಾಡ್ಲಿಕ್ಕೆ ಹೋಗ್ತಾರೆ. ಅವಾಗ ಬೈ ಮಾಡಿದಾಗ ಅವಾಗ 120 ರೂಪಾಯಿ ಅಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಅದು ಸರ್ ತಾನಾಗಿ ರೈಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು
ಒಂದು ಕಾನ್ಸೆಪ್ಟ್ ಅಂದ್ರೆ ಶೇರ್ ಬೆಲೆಯನ್ನು ರೈಸ್ ಮಾಡ್ಲಿಕ್ಕೆ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ರೈಸ್ ಮಾಡ್ಲಿಕ್ಕೆ ಒಂದು ಇದು ದಾರಿ ಅಂತಾನು ಹೇಳ್ಬೋದು. ಈ ರೀತಿಯಾಗಿ ಬೈಬ್ಯಾಕ್ ಮಾಡ್ತಾರೆ. ಬೈಬ್ಯಾಕ್ ಅಂದ್ರೆ ಏನಂದ್ರೆ ಇದೆ ತಾನು ಒಂದು ಕಂಪನಿ ಮಾರ್ಕೆಟ್ ಅಲ್ಲಿರೋ ಶೇರ್ಸ್ ಅನ್ನು ರಿಟೇಲ್ ಟ್ರೇಡರ್ ಅಥವಾ ಇನ್ವೆಸ್ಟರ್ಸ್ ಕಡೆಯಿಂದ ತಾನು ಬೈ ಮಾಡಲಿಕ್ಕೆ ತಗೊಳ್ಳುತ್ತೆ, ವಾಪಸ್ ತಗೊಳ್ಳುತ್ತೆ. ಅಂದ್ರೆ ಇದನ್ನು ಅಪ್ಲೈ ಮಾಡಿರಬೇಕು. ಅಪ್ಲೈ ಮಾಡಿದವರಿಗೆ ಇದು ಅನ್ವಯ ಆಗಲ್ಲ. ಅಪ್ಲೈ ಮಾಡಿದಾಗ ಅವರು ಎಷ್ಟು ಶೇರ್ಸ್ ತಗೊಳ್ತಾರೆ ಮತ್ತು ಎಷ್ಟು ಪರ್ಸೆಂಟ್ ಅಂದ್ರೆ ಇವಾಗ ಅವರು ಒಂದು ಇಷ್ಟು ಪರ್ಸೆಂಟ್ ಅಂತ ಒಂದು 10% 20% ಅಂತ ಇರುತ್ತೆ. ಇವಾಗ ನೀವು 1000 ಶೇರ್ಸ್ ತಗೊಂಡಿದ್ರೆ ನಿಮ್ ಕಡೆಯಿಂದ ಅದು ಏನಿಲ್ಲ ಅಂದ್ರೆ ಒಂದು 500 ಶೇರ್ ಇಲ್ಲ 600 ಶೇರ್ ಅವರು ತಗೋಬಹುದು. ನಿಮಗಿದ್ದು ಹಂಗೆ ಬಿಟ್ಬಿಡ್ತಾರೆ. ಅಂದ್ರೆ ಎಷ್ಟು ಶೇರ್ ತಗೊಂಡಿರ್ತಾರೆ ನಮ್ ಕಡೆ ಅಂದ್ರೆ ಒಂದು 500 ಶೇರ್ಸ್ ಅಂದ್ರೆ ನಿಮಗಿದ್ದು ನಮ್ ಕಡೆ ಇರುತ್ತೆ. ಅದು ನೀವು ಚೆಕ್ ಮಾಡ್ಕೋಬೇಕು ಯಾವಾಗ ಅದು ನಮ್ ಕಡೆಯಿಂದ ಕ್ರೆಡಿಟ್ ಆಗಿ ಡೆಬಿಟ್ ಆಗಿದೆ ಅನ್ನೋದು ನಾವು ನೋಡ್ಕೋಬೇಕು. ಶೇರ್ಸ್ ಅಮೌಂಟ್ ನಮ್ಮ ಅಕೌಂಟ್ ಗೆ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾ ಇರ್ಬೇಕು ಅಪ್ಲೈ ಮಾಡಿ ಆದ್ಮೇಲೆ. ಇದು ಬೈಬೇಕಂದ್ರೆ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಇದರಿಂದ ನಿಮ್ಗೆ ಅಂದ್ರೆ 100 ರೂಪಾಯಿ ಇರೋ ಶೇರು 120 ರೂಪಾಯಿಗೆ ಅವರು ತಗೊಂಡಾಗ ನಿಮ್ಗೆ 20 ರೂಪಾಯಿ ಲಾಭ ಬರುತ್ತೆ. ಈ ರೀತಿ ಪ್ರತಿಯೊಬ್ಬ ಅವಾಗ ಇನ್ವೆಸ್ಟರ್ಸ್ ಮೇಲೆ ಅವರು ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಈ ಬೈಬ್ಯಾಕ್ ಅನ್ನೋದು ಮಾಡ್ತಾರೆ. ಈಗ ಅರ್ಥ ಆಗಿರುತ್ತೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸಿದ್ರೆ ಮುಂದೆ ವಿಡಿಯೋ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.